ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ರಾಮ್ಗೋಸ್ಕರ ಇಲ್ಲ ಅಣ್ಣ, ಅವಳು ನಿನಗೋಸ್ಕರ. ಪುಟಿ ಇಲ್ಲ ಪುಟಿ, ಅದು ರಾಮ್ಗೋಸ್ಕರನೇ ಮಾಡ್ತಿರೋದು. ಅದ್ ಹೇಗ್ ನೀನ್ ಖಚಿತವಾಗಿ ಹೇಳ್ತೀಯ? ಅದಕ್ಕೊಂದು ಕಾರಣ ಇದೆ. ಇಲ್ಲ ಅಣ್ಣ, ನೀನ್ ಊಹೆ ತಪ್ಪು ಅನ್ಸುತ್ತೆ. ಜ್ಯೋತಿ ಹಾಸ್ಪಿಟ್ಲಿಂದ ಮನೆಗೆ ಬಂದ್ಮೇಲೆ ನಾನು ಅವಳಲ್ಲಿ ತುಂಬಾ ಬದಲಾವಣೆ ನೋಡಿದ್ದೀನಿ. ಜ್ಯೋತಿ ನಿನಗೋಸ್ಕರನೇ ಆ ವ್ರತ ಮಾಡ್ತಿರೋದು. ಪುಟಿ, ನೀನ್ ಯಾಕೆ ಇಷ್ಟೊಂದು ಕುರುಡಿ ಆಗಿದ್ಯಾ? ಜ್ಯೋತಿ, ಈ ವ್ರತನ ನೂರಕ್ ನೂರಷ್ಟು ರಾಮ್ಗೋಸ್ಕರನೇ ಮಾಡ್ತಿರೋದು. ಅದೇನು ಅಂದ್ರೆ, ನನ್ ಮನಸ್ಫೂರ್ತಿ ಅವರೇ ಇದ್ದಾರೆ, ಅವ್ರ ಜೊತೆ ಬದುಕ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅವ್ರಿಗೇನ್ ತೊಂದ್ರೇನೂ ಆಗ್ಬಾರ್ದು ಅಂತ ಅವ್ರಿಗೋಸ್ಕರ ಮೂರ್ ದಿನ ಕಠಿಣ ವ್ರತನೂ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಈ ವ್ರತ ಮಾಡ್ಬೇಕಾದ್ರೆ ನನ್ಗೇನಾದ್ರೂ ಆದ್ರೂ ಕೂಡ ಅವ್ರಿಗೋಸ್ಕರ ನನ್ ಸಾಯೋದಕ್ಕೂ ರೆಡಿ. ನೀನ್ ಅವಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಮೇಲೂ ಮತ್ತವಳು ಇದೇ ತರ ಇದ್ದಾಳ? ನನ್ನಿಂದ ನಂಬೋಕ್ ಆಗ್ತಿಲ್ಲ ಅಣ್ಣ. ನಮಗ್ ನಂಬಿಕೆ ದ್ರೋಹ ಮಾಡೋದಕ್ಕೆ ಅವಳಿಗೆ ಹೇಗ್ ತಾನೇ ಮನ್ಸು ಬರುತ್ತೆ? ಪುಟಿ, ಜ್ಯೋತಿ ನಮಗೆ ಈಗ ಮಾಡ್ತಿರೋದು ನಂಬಿಕೆ ದ್ರೋಹ ಅಲ್ಲ, ಆದ್ರೆ ನಾವು ಅವಳಿಗೆ ಆಗ್ಲೇ ಆ ನಂಬಿಕೆ ದ್ರೋಹನ ಮಾಡಿದೀವಲ್ವ. ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ ಬಿಡು. ಇದಕ್ ಪರಿಹಾರನೇ ಇಲ್ವಾ? ಇದೆ ಶಾಶ್ವತ ಪರಿಹಾರ. ಜ್ಯೋತಿ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಅದಕ್ಕೆ ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಲಾಯರ್ನ ಭೇಟಿಯಾಗಿ ವಿಚ್ಛೇದನ ಪತ್ರನ ರೆಡಿ ಮಾಡಿಸಿದ್ದೀನಿ. ಅಣ್ಣ ಏನು ಹೇಳ್ತಾ ಇದೀಯಾ? ಇನ್ನೇನಮ್ಮ ಹೇಳಿ, ಇದೇ ಥರ ಇದ್ರೆ ನನಗೂ ಕಷ್ಟ, ಜ್ಯೋತಿಗೂ ಕಷ್ಟ. ಪಾಪ ಅವಳಿಗೆ ನನ್ನಿಂದ ತೊಂದರೆ ಆಗೋದು ಬೇಡ. ಲಾಯರ್ ಹೇಳಿದ್ದಾರೆ ಇಬ್ರು ಒಪ್ಕೊಂಡು ಅದಕ್ಕೆ ಸೈನ್ ಹಾಕಿದ್ರೆ ನಮ್ಮಿಬ್ರಿಗೂ 6 ತಿಂಗಳಲ್ಲಿ ವಿಚ್ಛೇದನ ಸಿಗುತ್ತೆ ಅಂತ. ಆ ಪೇಪರ್ ನನ್ನ ಹತ್ರನೇ ಇದೆ, ಅದ್ರ ಮೇಲೆ ಜ್ಯೋತಿ ಸೈನ್ ಮಾಡ್ಬೇಕಷ್ಟೆ. ಅದ್ಸರಿ ಅಣ್ಣ, ಜ್ಯೋತಿಗೆ ನಿನ್ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ಅದು ಬಿಟ್ಟು ನೀನ್ ತಾಳಿ ಇಟ್ಕೊಂಡು ನಿನ್ ಹೆಂಡತಿಯಾಗಿ ಬೇರೆಯವ್ರನ್ನ ನೆನೆಸ್ಕೋತಾ ವ್ರತ ಮಾಡೋದು ತಪ್ಪಲ್ವಾ? ಇದರಿಂದ ನಿನ್ಗೆ ತಾನೇ ಕೆಟ್ಟದ್ದು. ಪುಟಿ, ನಿನಗೆ ನನ್ ಮೇಲಿರೋ ಪ್ರೀತಿಯಿಂದ ಹೀಗೆ ಮಾತಾಡ್ತಿದ್ಯಾ? ಅದೇ ರೀತಿ ಜ್ಯೋತಿ ಬಗ್ಗೆನೂ ಯೋಚನೆ ಮಾಡಿ ನೋಡು. ಅವಳು ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾಗ್ಲೇ ಅಲ್ವಾ ನಾನು ಅವಳು ಕತ್ತಿಗೆ ತಾಳಿ ಕಟ್ಟಿದ್ದು. ಈಗ ಅವಳು ಮನಸ್ಸಲ್ಲಿ ಬೇರೆ ಯಾರನ್ನೋ ಇಟ್ಕೊಂಡು ವ್ರತ ಮಾಡ್ತಿದ್ದಾಳೆ, ಇದ್ರಲ್ಲಿ ತಪ್ಪೇನಿದೆ? ತಪ್ಪೆ, ನೀನ್ ಕಟ್ಟಿರೋ ತಾಳಿನ ಕುತ್ತಿಗೆಯಲ್ಲಿ ಇಟ್ಕೊಂಡು ಇನ್ನೊಬ್ಬನ ಮನ್ಸಲ್ಲಿ ಇಟ್ಕೊಂಡು ಈ ತರ ಪೂಜೆ ವ್ರತ ಎಲ್ಲ ಮಾಡೋದು ತಪ್ಪಲ್ವಾ? ಅದರಿಂದ ನಿನ್ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಯಾರ್ ಜವಾಬ್ದಾರಿ? ನೋಡೋಣ, ಎಲ್ಲಾನು ಸಹಿಸ್ಕೊಳಕ್ ಆಗೋದಿಲ್ಲ, ಇಲ್ಲಿವರೆಗೂ ಸಹಿಸ್ಕೊಂಡಿರೋದೇ ಸಾಕು. ನನಗೆ ನೀನ್ ಮುಖ್ಯ, ನಿನ್ ಜೀವ ಮುಖ್ಯ. ಇವಾಗ್ಲೇ ಹೋಗಿ ಅವಳನ್ನ ಕೇಳ್ತೀನಿ ಏನ್ ಅನ್ಕೊಂಬಿಟ್ಟಿದ್ದಾಳ ಅವಳು. ಪುಟಿ, ಪುಟಿ ನಿಂತ್ಕೊಳ್ಳಮ್ಮ, ಪುಟಿ ನನ್ ಮಾತು ಕೇಳು, ನಿಂತ್ಕೋ. ಇಲ್ಲ ಅಣ್ಣ. ಅಲ್ಲ ಪುಟಿ, ಅವಳು ಪಾಡಿಗೆ ವ್ರತ ಮಾಡ್ತಿದ್ದಾಳೆ, ಅದನ್ನ ತಡೆಯೋದಕ್ಕೆ ನಾವ್ ಯಾರು? ಇಲ್ಲ ಅಣ್ಣ, ನಾನು ಹೋಗಿ ಕೇಳೇ ಕೇಳ್ತೀನಿ. ಪುಟಿ ಬಾ, ಪುಟಿ ಕೂತ್ಕೋ. ಪುಟಿ, ನೀನು ನನ್ನ ಮೇಲಿರೋ ಪ್ರೀತಿಯಿಂದ ಹೀಗೆ ಮಾತಾಡ್ತಿದ್ಯಾ ಅಷ್ಟೆ. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಮ್ಮ, ಯಾರನ್ನು ಯಾವುದಕ್ಕೂ ಬಲವಂತ ಮಾಡಬಾರ್ದು. ಅವರವರು ಅವರವರಾಗಿದ್ರೇ ಚಂದ. ನೀನು ನೀನಾಗಿರು, ನಾನು ನಾನಾಗಿರ್ತೇನೆ, ಜ್ಯೋತಿ ಜ್ಯೋತಿಯಾಗಿರಲಿ. ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನು ಮಾಡ್ಕೊಳ್ಳಿ ಬಿಡು. ಇಲ್ಲ ಅಣ್ಣ,
ಜ್ಯೋತಿ ಈ ವ್ರತನ ಮಾಡೋದಕ್ಕೆ ನಾನು ಯಾವತ್ತು ಬಿಡೋದಿಲ್ಲ. ಏನೂ ಇಲ್ಲ ಮಾವ. ಏನು ಇಲ್ವಾ? ನಿನ್ ಮನ್ಸನ್ನ ಅರ್ಧ ಕುಡ್ದಿರೋನ್ ನಾನು. ನನ್ನ ಹತ್ರನೇ ಮುಚ್ಚಿಡ್ತಾ ಇದೀಯಾ? ನನಗೆಲ್ಲ ಗೊತ್ತು. ಏನ್ ಗೊತ್ತು? ಜ್ಯೋತಿ ವ್ರತನ ಮಾಡ್ತಾಳೋ ಇಲ್ವೋ ಅಂತ ತಾನೇ ಯೋಚನೆ ಮಾಡ್ತಾ ಇದೀಯ ನೀನು. ನೋಡು, ಜ್ಯೋತಿ ವ್ರತ ಮಾಡ್ತಾ ಇರೋದು ಭಾವನ್ಗೋಸ್ಕರ. ಆ ದೇವ್ರು ಯಾವತ್ತು ಜ್ಯೋತಿ ಕೈ ಬಿಡಲ್ಲ. ತುಳಸಿ, ನಿನ್ನ ಕೈಯಾರೆ ಈ ಅರ್ಶನದ ನೀರನ್ನ ಜ್ಯೋತಿ ತಲೆ ಮೇಲೆ ಹಾಕಮ್ಮ. ಪ್ರದಕ್ಷಿಣಾಕಾರವಾಗಿ ಉರುಳು ಸೇವೆಯನ್ನು ಮಾಡ್ಕೊಂಡ್ಬರಬೇಕು.